ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರಿ, ಈ ವಿಡಿಯೋದಲ್ಲಿ ಎಸ್ ಇನ್ವೆಸ್ಟರ್ಸ್ ಅಂತ ಏನು ಕರಿತೀವಿ ಅವರುಗಳು ಒಬ್ರಲ್ಲ ಇಬ್ರಲ್ಲ ಮೂರು ಜನ ಎಸ್ ಇನ್ವೆಸ್ಟರ್ಸ್ ಒಂದು ಸ್ಟಾಕಲ್ಲಿ ತಮ್ಮ ಸ್ಟೇಕನ್ನು ತಗೊಂಡಿದ್ದಾರೆ. ಅದನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಈ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿರುವಂಥ ಆ ಎಸ್ ಇನ್ವೆಸ್ಟರ್ಸ್ ಯಾರು, ಎಷ್ಟು ಪರ್ಸೆಂಟೇಜ್ ಹೋಲ್ಡಿಂಗ್ ಇಟ್ಟಿದ್ದಾರೆ, ಹಾಗೆ ಆ ಕಂಪನಿ ಇನ್ವೆಸ್ಟ್ಮೆಂಟ್ಗೆ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಹಾಗೆ ನಾನು ಆ ಸ್ಟಾಕ್ಗೆ ಹೋಗೋದಕ್ಕೆ ಮುಂಚೆ, ಹಾಗೆ ಆ ಇನ್ವೆಸ್ಟರ್ಸ್ ಯಾರು ಅಂತ ತಿಳಿಸೋದಕ್ಕೆ ಮುಂಚೆ ಒಂದು ವಿಷಯನ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಾವು ಯಾವುದೇ ಕಾರಣಕ್ಕೂ ಯಾವುದೋ ಒಬ್ಬ ಇನ್ವೆಸ್ಟರು ಅಥವಾ ಹಲವು ಇನ್ವೆಸ್ಟರ್ಸ್ಗಳು ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದರೆ ಅಂದ ತಕ್ಷಣ ನಾವು ಅದರಲ್ಲಿ ಜಂಪ್ ಇನ್ ಆಗೋದು ತಪ್ಪು. ಆ ಕಂಪನಿಯನ್ನ ನಾವು ಕೂಡ ಸ್ಟಡಿ ಮಾಡಬೇಕು. ಇನ್ ಕೇಸ್ ನಾವು ಈಗಾಗಲೇ ಇನ್ವೆಸ್ಟ್ ಮಾಡಿರುವಂತಹ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ವಿನ್ ವಿನ್ ಸಿಚುಯೇಷನ್ ಅಂತ ಹೇಳ್ಬೋದು. ಅಥವಾ ಬೇರೆ ಸ್ಟಾಕಲ್ಲಿ ಆಗಿದ್ರೆ ಅದನ್ನ ನಾವು ಕೂಡ ಸ್ಟಡಿ ಮಾಡಬೇಕಾಗತ್ತೆ. ಯಾಕೆ ಇವರು ಇನ್ವೆಸ್ಟ್ ಮಾಡಿದ್ರು, ಅಂತ ಪೊಟೆನ್ಷಿಯಲ್ ಏನಿದೆ ಅನ್ನೋದನ್ನ ನಾವು ತಿಳ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಆಗ ನಮ್ಗೆ ಒಳ್ಳೆ ಲಾಭ ಕೂಡ ಸಿಗ್ಬೋದು. ಅದನ್ನೆಲ್ಲ ನಾವು ಚೆಕ್ ಮಾಡದೆ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದ್ರೆ ಅವರ ರಿಸ್ಕ್ ಅಪಟೈಟೇ ಬೇರೆ, ನಮ್ಮ ರಿಸ್ಕ್ ಅಪಟೈಟೇ ಬೇರೆ. ಅಂದ್ರೆ ಅವರ ರಿಸ್ಕ್ ಟೇಕಿಂಗ್ ಎಬಿಲಿಟಿನೇ ಜಾಸ್ತಿ ಇರುತ್ತೆ. ಅವ್ರಿಗೆ ಇನ್ವೆಸ್ಟ್ ಮಾಡಿದ್ರಲ್ಲಿ 100 ಕೋಟಿ ಲಾಸ್ ಆದರೂ ಕೂಡ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗೆ ಅವರ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮೇಲೆ ಅದು ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ. ಅವ್ರದ್ದು 1000 ಕೋಟಿ ಪೋರ್ಟ್ಫೋಲಿಯೋ ಇರೋದ್ರಿಂದ 100 ಕೋಟಿ ಲೆಕ್ಕ ಅಲ್ಲ. ಫಾರ್ ಎಕ್ಸಾಂಪಲ್, ನಾವು 1 ಲಕ್ಷ ಇನ್ವೆಸ್ಟ್ ಮಾಡಿದ್ದೀವಿ ಅಂತಂದ್ರೆ ಅದರಲ್ಲಿ 1000 ಮೈನಸ್ ಆಯ್ತು ಅಂದ್ರೆ ಅದು ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ. ಆದ್ರೆ ಇನ್ವೆಸ್ಟ್ ಮಾಡಿರೋ 1 ಲಕ್ಷದಲ್ಲಿ 90,000 ಮೈನಸ್ ಆದ್ರೆ ಆಬ್ವಿಯಸ್ಲಿ ಅದು ದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಹಾಗಾಗಿ ಅವರ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ ನಾವು ನೋಡ್ಬೇಕಾಗುತ್ತೆ. ನಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಏನಿದೆ ಅದ್ರ ಮೇಲೆ ನಾವು ಡಿಸಿಷನ್ ಅನ್ನ ತಗೊಳ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಯಾರನ್ನು ಕೂಡ ಫಾಲೋ ಮಾಡಬಾರ್ದು. ಬಟ್ ಅವರು ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರ ಅಂದ್ರೆ ಡೆಫಿನೆಟ್ಲಿ ಅದನ್ನ ನಾವು ಸ್ಟಡಿ ಮಾಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಅದನ್ನ ನಾವು ಮಾಡಬೇಕು. ನಾವು ಕೂಡ ಯಾಕೆ ಇವರು ಇನ್ವೆಸ್ಟ್ ಮಾಡಿರ್ಬೋದು ಅನ್ನೋದನ್ನ ತಿಳ್ಕೊಳ್ಳೋದು ಒಳ್ಳೇದು. ಇನ್ ಕೇಸ್ ಅದ್ರ ನಂತರ ನಮ್ಗೆ ಕಂಪನಿ ಚೆನ್ನಾಗಿದೆ ಅನ್ಸಿದ್ರೆ ನಾವು ಕೂಡ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಬಹುದು. ಸೊ ಅದನ್ನ ನಾವು ಈ ವಿಡಿಯೋದಲ್ಲಿ ನೋಡಿ ತಿಳ್ಕೊಳ್ಳೋಣ. ಹಾಗೆ ಮೊದಲಿಗೆ ಮುಂದುವರೆದಕ್ಕೂ ಮುಂಚೆ ನಾನು ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ಅಷ್ಟೇ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಿದ್ದೀನಿ. ಮೊದಲಿಗೆ ಆ ಎಸ್ ಇನ್ವೆಸ್ಟರ್ಗಳು ಯಾರು ಅನ್ನೋದನ್ನ ನೋಡೋಣ. ಅದ್ರ ನಂತರ ಅವರು ಎಷ್ಟು ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನೋಡಿ ನಂತರ ಸ್ಟಾಕ್ಗೆ ಹೋಗೋಣ. ಸೊ ಮೊದಲಿಗೆ ನೋಡೋದಾದ್ರೆ ರೇಖಾ ಜುಂಜುನ್ವಾಲ, ರಾಕೇಶ್ ಜುಂಜುನ್ವಾಲ ಅವರ ವೈಫ್, ಇವರು Q4 ಅಲ್ಲಿ ಅಂದ್ರೆ ಜಾನ್ ಮಾರ್ಚ್ ಕ್ವಾರ್ಟರ್ ಅಲ್ಲಿ 5.23% ಸ್ಟೇಕ್ ಅನ್ನ ತಗೊಂಡಿದ್ದಾರೆ ಈ ಕಂಪನಿಯಲ್ಲಿ. ಹಾಗೆ ಅದರ ನಂತರ ನೆಕ್ಸ್ಟ್ ಇನ್ನೊಬ್ಬ ಎಸ್ ಇನ್ವೆಸ್ಟರ್ಸ್ ಅನ್ನ ನಾವು ನೋಡೋದಾದ್ರೆ ಆಶಿಷ್ ಕಚೋಲಿಯಾ. ಸೊ ಇವರು ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳನ್ನ ಗುರುತಿಸಿ ಮುಂಚೆನೆ ಇನ್ವೆಸ್ಟ್ ಮಾಡಿ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸ್ಲಿಕ್ಕೆ ಹೆಸರಾಗಿರುವಂತ ಒಬ್ಬ ಇನ್ವೆಸ್ಟರ್. ಸೊ ಇವರು ಕೂಡ ಈ ಕಂಪನಿಯಲ್ಲಿ ಪ್ರೀವಿಯಸ್ ಕ್ವಾರ್ಟರ್ ಅಲ್ಲಿ ಅಂದ್ರೆ ಡಿಸೆಂಬರ್ ಕ್ವಾರ್ಟರ್ ಅಲ್ಲೇ ಇವರು ಬೈಯಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ಮೂರನೇ ಇನ್ವೆಸ್ಟರ್ ನ ನೋಡೋದಾದ್ರೆ ಮುಕುಲ್ ಅಗರ್ವಾಲ್. ಸೊ ಇವರು ಕೂಡ ಸೇಮ್ ಸ್ಮಾಲ್ ಕ್ಯಾಪ್ ಕಂಪನಿಗಳನ್ನ ಅವುಗಳು ಇನ್ನು ಬೆಳೆಯೋದಕ್ಕೆ ಮುಂಚೆ ಐಡೆಂಟಿಫೈ ಮಾಡಿ ಇನ್ವೆಸ್ಟ್ ಮಾಡಿ ಲಾಭವನ್ನ ಗಳಿಸೋ ಅಂತ ಇನ್ವೆಸ್ಟರ್. ಈ ಮೂರು ಜನ ಈ ಕಂಪನಿಯಲ್ಲಿ ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ. ಯೂಶಲಿ ಈ ಹೋಲ್ಡಿಂಗ್ ಯಾವಾಗ ಬರುತ್ತವೆ ಅಂತಂದ್ರೆ ಕ್ವಾರ್ಟರ್ ಕಂಪ್ಲೀಟ್ ಆದ್ಮೇಲೆ ಯಾವಾಗ ಕಂಪನಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನ ಅನೌನ್ಸ್ ಮಾಡುತ್ತೆ ಆಗ ನಮ್ಗೆ ಈ ಎಲ್ಲ ಅಪ್ಡೇಟ್ಗಳು ಸಿಗ್ತವೆ. ಸೊ ಈಗಾಗಲೇ ಮಾರ್ಚ್ ಕ್ವಾರ್ಟರ್ನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕಂಪನಿ ಅನೌನ್ಸ್ ಮಾಡಿದೆ. ಸೊ ಅದರಲ್ಲಿ ಇವರ ಮೂರು ಜನರ ಹೆಸರು ಕಾಣ್ತಾ ಇದೆ. ಯಾವಾಗ ಹೆಸರು ಕಾಣುತ್ತೆ ಅಂತಂದ್ರೆ ಯಾವಾಗ 1% ಗಿಂತ ಜಾಸ್ತಿ ಹೋಲ್ಡಿಂಗ್ ಇರುತ್ತೋ ಆಗ ಮಾತ್ರ ಹೆಸರು ಅಪಿಯರ್ ಆಗೋದು. ಇನ್ ಕೇಸ್ ನೀವು ಯಾವುದೇ ಕಂಪನಿಯಲ್ಲಿ 1% ಗಿಂತ ಜಾಸ್ತಿ ಹೋಲ್ಡಿಂಗ್ ಅನ್ನ ಇಟ್ಟರೆ ಆಗ ನಿಮ್ಮ ಹೆಸರು ಕೂಡ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ಅಪಿಯರ್ ಆಗುತ್ತೆ. ಸೊ ಮೊದಲಿಗೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನ ನೋಡೋಣ. ನಾನು BSE ವೆಬ್ಸೈಟ್ ಅಲ್ಲಿ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ಓಪನ್ ಮಾಡಿದ್ದೀನಿ, ಎಸ್ಪೆಷಲಿ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಅನ್ನು ಓಪನ್ ಮಾಡಿದ್ದೀನಿ. ಸೊ ಇದರಲ್ಲಿ ನಾವು ಡೌನ್ ಬಂದ್ರೆ ಇಲ್ಲಿ ನೋಡಬಹುದು ರೇಖಾ ರಾಕೇಶ್ ಜುಂಜುನ್ವಾಲ ಅವರು ಹೊಂದಿರುವಂತ ಶೇರ್ಗಳನ್ನ ನೀವಿಲ್ಲಿ ನೋಡಬಹುದು. 6 ಲಕ್ಷ ಶೇರ್ಗಳು, ಇದು ನಂಬರ್ ಆಫ್ ಶೇರ್ಸ್ ಅಮೌಂಟ್ ಅಲ್ಲ. ಸೊ ನಂಬರ್ ಆಫ್ ಶೇರ್ಸ್ 6 ಲಕ್ಷ ಶೇರ್ಗಳನ್ನ ತಗೊಂಡಿದ್ದಾರೆ. ಅದನ್ನ ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ 5.23% ಹೋಲ್ಡಿಂಗ್ ಇದೆ ಈ ಕಂಪನಿಯಲ್ಲಿ. ಹಾಗೆ ಕೆಳಗಡೆ ನೀವಿಲ್ಲಿ ನೋಡಬಹುದು ಮುಕುಲ್ ಅಗರ್ವಾಲ್. ಸೊ ಅವರು 1,78,074 ಶೇರ್ಗಳನ್ನ ಈ ಕಂಪನಿಯಲ್ಲಿ ತಗೊಂಡಿದ್ದಾರೆ, 1.55% ಹೋಲ್ಡಿಂಗ್ ಇದೆ. ಹಾಗೆ ಆಶಿಷ್ ಕಚೋಲಿಯಾ ಅವರು ನೋಡಬಹುದು, ಅವರು ಕೂಡ 2,31,683 ಶೇರ್ಗಳನ್ನ ಈ ಕಂಪನಿಯಲ್ಲಿ ತಗೊಂಡಿದ್ದಾರೆ, 2.02% ಹೋಲ್ಡಿಂಗ್ ಇದೆ ಈ ಕಂಪನಿಯಲ್ಲಿ.
ಸೊ ಇದು ನಂಬರ್ ಆಫ್ ಶೇರ್ಸು, ನಾನು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ಅಮೌಂಟ್ ಅಲ್ಲ. ಸೊ ಇದನ್ನ ಕಂಪನಿಯ ಇವತ್ತು ಪ್ರೈಸ್ ಏನಿದೆ, ಮಾರ್ಕೆಟ್ ಪ್ರೈಸು, ಅದನ್ನು ಈ ನಂಬರ್ಸ್ ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ಇವರು ಇನ್ವೆಸ್ಟ್ ಮಾಡಿರುವಂತಹ ಅಮೌಂಟು ಅಥವಾ ಇವರ ಪೋರ್ಟ್ಫೋಲಿಯೋದಲ್ಲಿ ಇರುವಂತಹ ವ್ಯಾಲ್ಯೂ ನಮಗೆ ಸಿಗುತ್ತೆ. ಇವರು ಹಿಂದೆನೆ ಇನ್ವೆಸ್ಟ್ ಮಾಡಿರೋದ್ರಿಂದ ಇನ್ನು ಕಡಿಮೆಲೆ ಇನ್ವೆಸ್ಟ್ ಮಾಡಿರ್ತಾರೆ, ಅದನ್ನು ಕೂಡ ನೀವು ತಿಳ್ಕೊಳ್ಬಹುದು. ಹಾಗೆ ಈ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಇಲ್ಲಿ BSE ಕೋಡ್ ಕಾಣ್ತಾ ಇದೆ ನೋಡ್ಬೋದು. ಆದ್ರೆ ಈ ಕಂಪನಿಯ ಹೆಸರು ಇಲ್ಲಿದೆ ನೋಡ್ಬೋದು, ರಾಘವ್ ಪ್ರಾಡಕ್ಟಿವಿಟಿ ಎನ್ಹಾನ್ಸರ್ಸ್ ಲಿಮಿಟೆಡ್ ಕಂಪನಿಯ ಹೆಸರು. ಸೊ ಅದನ್ನ ನಾವು ಗೂಗಲ್ ಅಲ್ಲಿ ನೋಡೋಣ. ಈಗ ನೀವು ಇಲ್ಲಿ ನೋಡ್ಬೋದು, ರಾಘವ್ ಪ್ರಾಡಕ್ಟಿವಿಟಿ ಎನ್ಹಾನ್ಸರ್ಸ್ ಲಿಮಿಟೆಡ್ 899 ರೂಪಾಯಿ ಟ್ರೇಡ್ ಆಗ್ತಿದೆ. ಯಾವಾಗ ಈ ಡೇಟಾ ಬಂತು ಅಂದ್ರೆ ರೇಖಾ ಜುಂಜುನ್ವಾಲಾ ಅವರು 5% ಹೋಲ್ಡಿಂಗ್ ಅನ್ನ ತಗೊಂಡಿದ್ದಾರೆ ಅಂತ ನೋಡ್ಬೋದು, ಇವತ್ತು ಯಾವ ರೀತಿಯ ರ್ಯಾಲಿ ಬಂದಿದೆ ಈ ಸ್ಟಾಕ್ ಅಲ್ಲಿ ಅಂತ. ಹಾಗೆ ನಾನು ಬಿಗಿನಿಂಗ್ ಅಲ್ಲೇ ಒಂದು ಮಾತನ್ನ ಹೇಳಿದೆ, ಆಶಿಷ್ ಕಚೋಲಿ ಅವರನ್ನ ಕವರ್ ಮಾಡುವಾಗ, ಇವರು ಸ್ಮಾಲ್ ಕ್ಯಾಪ್ ಕಂಪನಿಗಳನ್ನ ಐಡೆಂಟಿಫೈ ಮಾಡಿ ಇನ್ವೆಸ್ಟ್ ಮಾಡೋರು ಅಂತ. ಸೊ ನೀವು ಇಲ್ಲಿ ನೋಡ್ಬೋದು, ಒಂದು ಸ್ಮಾಲ್ ಕ್ಯಾಪ್ ಕಂಪನಿ 1030 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್, ಬರೀ 1000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇದರ ಲಾಸ್ಟ್ 1 year ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 59% ರಿಟರ್ನ್ಸ್ ಅನ್ನ ಕೊಟ್ಟಿದೆ 1 year ಅಲ್ಲಿ. ನೋಡ್ಬೋದು ಯಾವ ರೀತಿ ವೊಲಟಾಲಿಟಿ ಇದೆ ಅಂತ. ವಿತಿನ್ ಶಾರ್ಟ್ ಟೈಮ್ ಸ್ಪ್ಯಾನ್ ಅಲ್ಲಿ ನೋಡ್ಬೋದು 21% ಡೌನ್ ಫಾಲ್. ಹಾಗೆ ಇದರ ಹೈಯಿಂದ ಈಗಲೂ ಕೂಡ ಇನ್ನೂ ನೋಡ್ಬೋದು 21% ಡೌನ್ ಇದೆ. 1 year ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದೆ. 5 years ಅಲ್ಲಿ ನೋಡೋದಾದ್ರೆ ನೋಡ್ಬೋದು 868% ರಿಟರ್ನ್ಸ್. ಸೊ ಇಲ್ಲಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ, ರಿವಾರ್ಡ್ ಕೂಡ ಜಾಸ್ತಿ ಇರುತ್ತೆ. ನಾವು ಅದನ್ನ ಒಂದ್ಸಲ ನೋಡೋದಾದ್ರೆ ನೋಡ್ಬೋದು, ಆಗಸ್ಟ್ 2021 871 ಇದ್ದಂತಹ ಸ್ಟಾಕ್ ನೋಡ್ಬೋದು, ವಿತಿನ್ 6 months ಅಲ್ಲಿ 50% ಕ್ರಾಶ್. ಸೊ ಈ ರೀತಿಯ ಚಾನ್ಸಸ್ ಕೂಡ ಇರುತ್ತೆ. ಅದ್ರ ನಂತರ ಆಬ್ವಿಯಸ್ಲಿ ಕಂಪನಿ ಬಿಸ್ನೆಸ್ ಚೆನ್ನಾಗಿ ಮಾಡಿದ್ರೆ ಕಂಬ್ಯಾಕ್ ಅನ್ನು ಮಾಡುತ್ತೆ, ಮಾಡಲ್ಲ ಅಂತಲ್ಲ. ಆದ್ರೆ ಡೌನ್ ಅಲ್ಲಿ ಇದ್ದಾಗ ನಮ್ಗೆ ಹೋಲ್ಡ್ ಮಾಡೋಕೆ ಪೇಷನ್ಸ್ ಇರೋದಿಲ್ಲ, ಅಥವಾ ತುಂಬಾ ಭಯ ಪಡ್ತೀವಿ. ಯೂಶ್ವಲಿ ರಿಟೇಲ್ ಇನ್ವೆಸ್ಟರ್ಸ್ ಮಾಡೋ ತಪ್ಪಿದು. ಕಂಪನಿ ಬಿಸ್ನೆಸ್ ಚೆನ್ನಾಗಿದ್ರೆ ಆಬ್ವಿಯಸ್ಲಿ ಆ ಕಂಪನಿ ಕಂಬ್ಯಾಕ್ ಅನ್ನ ಮಾಡುತ್ತೆ. ಸೊ ಅದನ್ನ ನಾವಿಲ್ಲೇ ನೋಡ್ಬೋದು ಯಾವ ರೀತಿ ಕಂಬ್ಯಾಕ್ ಮಾಡಿದೆ ಅಂತ. 5 years ಅಲ್ಲಿ 868% ರಿಟರ್ನ್ಸ್ ಕೊಡ್ಬೇಕು ಅಂತಂದ್ರೆ ನೀವು ಅಂತ ಸ್ಟಾಕ್ ಅನ್ನ 50% ಮೈನಸ್ ಅಲ್ಲೂ ಕೂಡ ಹೋಲ್ಡ್ ಮಾಡ್ಲಿಕ್ಕೆ ರೆಡಿ ಇರಬೇಕು. ಆಗಿದ್ರೆ ಮಾತ್ರ ಇಂತಹ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ಬೇಕು. ನಾನು ಪದೇ ಪದೇ ರಿಪೀಟ್ ಮಾಡ್ತಾ ಇರ್ತೀನಿ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಇರುವಂತಹ ರಿಸ್ಕ್ ಬಗ್ಗೆ. ಹಾಗೆ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ಕೂಡ ನೋಡ್ಬೋದು, 3043% ರಿಟರ್ನ್ಸ್ ಕೊಟ್ಟಿರುವಂತಹ ಸ್ಟಾಕ್ 2016 ಅರೌಂಡ್ 7 years. ಸೊ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಸ್ಟಾಕ್. 7 years ಹಿಂದೆ ನೋಡ್ಬೋದು 28 ಇದ್ದಂತಹ ಸ್ಟಾಕ್ ಈಗ 900 ಇದೆ. ಸೊ ಈ ರೀತಿಯ ರಿಟರ್ನ್ಸ್ ಬೇಕು ಅಂತಂದ್ರೆ ನಾವು ರಿಸ್ಕ್ ಕೂಡ ತಗೊಳ್ಬೇಕಾಗುತ್ತೆ. ಆದ್ರೆ ರಿಸ್ಕ್ ಅನ್ನ ಕಣ್ಮುಚ್ಕೊಂಡು ತಗೊಳ್ಳೋದಾ? ನಾವು ಆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಅದನ್ನೆಲ್ಲ ಒಂದ್ಸಲ ನಾವು ಚೆಕ್ ಮಾಡ್ಕೊಂಡು ಬರೋದಾದ್ರೆ ನೀವು ಇಲ್ಲಿ ನೋಡ್ಬೋದು, ರಿಸರ್ವ್ಸ್ ಅನ್ನ 98 crore ರಿಸರ್ವ್ಸ್ ಇದೆ, 17, 22, 31, 54, ಈಗ 98 ಬಂದಿದೆ. ಹಾಗೆ ತುಂಬಾ ಇಂಪಾರ್ಟೆಂಟ್ ಸೆಗ್ಮೆಂಟ್ ನೋಡ್ಬೋದು, ಒಂದು ಸಣ್ಣ ಕಂಪನಿ ಸ್ಟಿಲ್ ಡೆಟ್ ಫ್ರೀ, ಯಾವುದೇ ರೀತಿಯ ಸಾಲ ಇಲ್ಲ. ಮುಂಚೆ ಸಾಲ ಇತ್ತು ನೋಡ್ಬೋದು, 2.28 ಇತ್ತು, ಅದನ್ನ ಕಡಿಮೆ ಮಾಡಿ 1.14 ತಂದ್ರು, ಅದರ ನಂತರ ಬರೀ 24 lakh ತಂದ್ರು, ಈಗ ನೋಡ್ಬೋದು 0. ಸೊ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ. ಹಾಗೆ ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ಸಾಲ ಇದೆ, ಆದ್ರೆ ಇದು ಫ್ಲಕ್ಚುಯೇಟಿಂಗ್ ಮ್ಯಾನರ್ ಅಲ್ಲಿ ಇರುತ್ತೆ. ಹಾಗೆ ವಿತಿನ್ 1 year ಅಲ್ಲಿ ಇದನ್ನ ತೀರಿಸಬೇಕಾಗಿರೋದ್ರಿಂದ ಇದು ಅಷ್ಟೊಂದು ಇಂಪಾರ್ಟೆಂಟ್ ಏನಾಗೋದಿಲ್ಲ. ನಮ್ಗೆ ಲಾಂಗ್ ಟರ್ಮ್ ಡೆಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದೇ ಕಂಪನಿಯ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡೋದು. ಹಾಗೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಅನ್ನ ನಾವು ನೋಡೋದಾದ್ರೆ 13 crore ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ. ಸೊ ಬ್ಯಾಲೆನ್ಸ್ ಶೀಟ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ 5-star ಬ್ಯಾಲೆನ್ಸ್ ಶೀಟ್ ಅಂತಾನೆ ಹೇಳ್ಬೋದು. ಒಂದು ಸಣ್ಣ ಕಂಪನಿ ಒಳ್ಳೆ ಬ್ಯಾಲೆನ್ಸ್ ಶೀಟ್ ಅನ್ನ ಮೇಂಟೈನ್ ಮಾಡಿದೆ, ಡೆಟ್ ಫ್ರೀ ಬ್ಯಾಲೆನ್ಸ್ ಶೀಟ್ ಅನ್ನ ಮೇಂಟೈನ್ ಮಾಡಿದೆ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗೆ ಅದರ ನಂತರ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನೋಡೋದಾದ್ರೆ March 2011 ಡೇಟಾ ಇದೆ ನೋಡ್ಬೋದು. ಸೇಲ್ಸ್ 6 ಶುರುವಾಗಿ ಯಾವ ರೀತಿ ಬಿಸ್ನೆಸ್ ಅನ್ನ ಮಾಡ್ತಾ ಇದೆ ಅಂತ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದೆ. ಅಲ್ಲಲ್ಲೇ ಸ್ವಲ್ಪ ಡೌನ್ ಫಾಲ್ ಇದೆ, ನೀವು ಇಲ್ಲಿ ನೋಡ್ಬೋದು 46-42 ಕಿಳಿತು, ಮತ್ತೆ ಅಲ್ಲಿ ಮತ್ತೆ ಕಮ್ಬ್ಯಾಕ್ ಮಾಡ್ತು. ಹಾಗೆ 21 ಕೂಡ 62-65 ಬಂತು, ಮತ್ತೆ ಕಮ್ಬ್ಯಾಕ್ ಮಾಡ್ತು. ಸೊ ಒಂದು ಸಣ್ಣ ಕಂಪನಿ ಈ ರೀತಿಯ ಕನ್ಸಿಸ್ಟೆನ್ಸಿ ಅನ್ನ ತೋರಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಅನ್ನು ಕೂಡ ನೋಡ್ಬೋದು, ಅದು ಯಾವ ರೀತಿ ಇದೆ ಅಂತ. ಅದು ಕೂಡ ಗ್ರೋಯಿಂಗ್ ಮಾಡೆಲ್ ಇದೆ, ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಮಾರ್ಜಿನ್ ಅನ್ನು ಕೂಡ ನೋಡ್ಬೋದು, ಅದು ಕೂಡ ಡಬಲ್ ಡಿಜಿಟ್ ಮಾರ್ಜಿನ್ ಇದೆ. ಸೊ ಒಳ್ಳೆ ಗ್ರೋತ್ ಕಂಡು ಬರ್ತಾ ಇದೆ. ಹಾಗೆ ನೆಟ್ ಪ್ರಾಫಿಟ್ ಅನ್ನು ಕೂಡ ನಾವಿಲ್ಲಿ ನೋಡ್ಬೋದು, ಅರೌಂಡ್ 2015 ವರೆಗೂ ಯಾವುದೇ ರೀತಿಯ ಪ್ರಾಫಿಟ್ ಇರಲಿಲ್ಲ ಕಂಪನಿಯಲ್ಲಿ. ಅದರ ನಂತರ ನೋಡ್ಬೋದು ಕಂಪನಿ ಕನ್ಸಿಸ್ಟೆನ್ಸಿ ಪ್ರಾಫಿಟ್ ಅನ್ನ ಗಳಿಸ್ತಾ ಇದೆ. ಹಾಗೆ ROE ಕೂಡ ನೋಡ್ಬೋದು more than 20 ಇದೆ, CAGR ಕೂಡ ಚೆನ್ನಾಗಿದೆ. ಹಾಗೆ ROCE ನಾವು ಒಂದ್ಸಲ ಅಬ್ಸರ್ವ್ ಮಾಡೋದಾದ್ರೆ ನೋಡ್ಬೋದು ROCE ಕೂಡ more than 20 ಇದೆ. ಸೊ ಎಲ್ಲ ಕೂಡ ಚೆನ್ನಾಗೇ ಇರುವಂತ ನಂಬರ್ಸ್ ಇದು. ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನಾವು ಈಗಾಗಲೇ ನೋಡಿದ್ವಿ. ಪ್ರಮೋಟರ್ ಹೋಲ್ಡಿಂಗ್ ಅನ್ನ ನೋಡೋದಾದ್ರೆ 62.92 ಇದೆ, ಸ್ವಲ್ಪ ಕಡಿಮೆ ಮಾಡಿದರೆ, ಬಟ್ ಸ್ಟಿಲ್ ಇವರು ಕಡಿಮೆ ಮಾಡಿದ್ದಷ್ಟನ್ನು ಕೂಡ ಹತ್ರ ರೇಖಾ ಜುಂಜುನ್ವಾಲಾ ಅವರೇ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ FIS DIS ಯಾವುದೇ ರೀತಿಯ ಪ್ರೆಸೆನ್ಸ್ ಇಲ್ಲ ನೋಡ್ಬೋದು. ಇದು
ಕಾಮನ್ ಆಗಿರುತ್ತೆ. ಯಾಕಂದ್ರೆ ಸಣ್ಣ ಕಂಪನಿಗಳಲ್ಲಿ ಅವರು ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ, ಎಸ್ಪೆಷಲಿ DIS ಅಂತೂ ಮಾಡೋದೇ ಇಲ್ಲ. ಯಾಕಂದ್ರೆ ಅವರು ಪಬ್ಲಿಕ್ ಮನಿಯನ್ನ ಇನ್ವೆಸ್ಟ್ ಮಾಡ್ತಾರೆ. ಯಾರೆಲ್ಲ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೋ ಅವರು ತಂದು ಒಳ್ಳೆ ಕಂಪನಿಗಳನ್ನ ನೋಡಿ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡ್ತಾರೆ. ಇಲ್ಲಿ ರಿಸ್ಕ್ ಜಾಸ್ತಿ ಇರೋದ್ರಿಂದ ಕಡಿಮೆ ಅವರ ಅಪಿಯರೆನ್ಸ್. ಪಬ್ಲಿಕ್ ಹೋಲ್ಡಿಂಗ್ 37% ಇದೆ, ಅದರಲ್ಲಿ ತುಂಬಾ ಜನ ಎಸ್ ಇನ್ವೆಸ್ಟರ್ಸ್ ಇದಾರೆ ಅಂತ ಹೇಳ್ಬೋದು. ನೋಡೋದು ಯಾವುದೊಂದು ಪ್ರೈವೇಟ್ ಕಂಪನಿ ಅರೌಂಡ್ 3.31% ಇದಾರೆ. ಆಶೀಶ್ ಕಚೋಲಿಯಾ 2% ನಾವೀಗ ತಾನೆ ನೋಡಿದ್ವಿ. ಸೊ ಹೀಗೆ ಅರೌಂಡ್ ನೋಡ್ಬೋದು 16-17% ಇವರೇ ಇದ್ದಾರೆ. ಸೊ ಉಳಿದಂತೆ ಬಿಲೋ 1% ಇರುವಂತ ಹೋಲ್ಡಿಂಗ್ಸ್ ಇದೆ ಕಂಪನಿಯಲ್ಲಿ. ಸೊ ಇಲ್ಲಿ ಹಲವಾರು ಪಾಸಿಟಿವ್ಸ್ ಕಂಡು ಬರ್ತಾ ಇದೆ. ನಾವು ಒಂದ್ಸಲ ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೋಡೋದಾದ್ರೆ, ಅದಕ್ಕಿಂತ ಮುಂಚೆ ನಾವು ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ಇಲ್ಲಿ ನೋಡಬಹುದು. RPL ಈಸ್ ಎಂಗೇಜ್ಡ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಆಫ್ ಕ್ವಾಡ್ಸ್ ಬೇಸ್ಡ್ ರ್ಯಾಮಿಂಗ್ ಮಾಸ್ ಕ್ವಾಡ್ಸ್ ಪೌಡರ್ ಅಂಡ್ ಟಂಡಿಶ್ ಬೋರ್ಡ್ ಇಟ್ಸ್ ಪ್ರಾಡಕ್ಟ್ ಅಂಡರ್ ದ ಬ್ರಾಂಡ್ ನೇಮ್ ಆಫ್ ರಾಘವ್. ಹಾಗೆ ಕೀ ಕಸ್ಟಮರ್ಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು. ಮಹಾಲಕ್ಷ್ಮಿ TMT, ವರ್ಸನ SPA, ಹಾಗೆ ಸಿಲಿಕಾ ರ್ಯಾಮಿಂಗ್. ಸೊ ಹೀಗೆ ಇವರು ಕೆಲವೊಂದು ಕ್ಲೈಂಟ್ಸ್ ಈ ಕಂಪನಿಯ ಇರೋ ಅಂತವ್ರು. ಸೊ ಈ ಕಂಪನಿಯ ವೆಬ್ಸೈಟ್ಗೆ ಹೋದ್ರೆ ನಮ್ಗೆ ಇನ್ನು ಹಲವಾರು ಮಾಹಿತಿ ಸಿಗ್ಬೋದು. ನೋಡಬಹುದು ಪ್ರಾಡಕ್ಟ್ ಅಲ್ಲಿ ಎರಡು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಇದರಲ್ಲಿ ನೋಡಬಹುದು ರ್ಯಾಮಿಂಗ್ ಮಾಸ್ ಅಲ್ಲಿ ಹಲವಾರು ವೇರಿಯಸ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಇದೆ. ಸೊ ಒಂದ್ ಕ್ಲಿಕ್ ಮಾಡಿ ನೋಡೋಣ. ಸೊ ಯಾವ ರೀತಿ ಪ್ರಾಡಕ್ಟ್ಸ್ ಅಂತ ನೋಡಬಹುದು. ಏನು ಪ್ಯಾಕೆಟ್ ಇದೆ, ಇದು ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡುವಂಥದ್ದು. ನಾಲಿ ಟಾಪ್ ರ್ಯಾಮಿಂಗ್ ಮಾಸ್ ನೋಡಬಹುದು, ಸೂಟೆಡ್ ಫಾರ್ ಅಸಾರ್ಟೆಡ್ ಇಂಡಸ್ಟ್ರಿಯಲ್ ಪ್ಲೇಸಸ್. ಸೊ ಇವು ಇದರ ಕೆಲವೊಂದು ಪ್ರಾಡಕ್ಟ್ಸ್ ಗಳು. ಸೊ ನೀವು ಇನ್ನು ಒಂದ್ಸಲ ಬೇಕಾದ್ರೆ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಬೇರೆ ಬೇರೆ ಇದನ್ನ ನೋಡಬಹುದು. ಇದೇನ್ ಮಾಡೋಣ, ಟ್ರೆಂಡಿಶ್ ಬೋರ್ಡ್. ಸೊ ನೋಡಬಹುದು ಯಾವ ರೀತಿ ಇದೆ ಅಂತ. ಹಾಗೆ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ನಾವು ಒಂದ್ಸಲ ನೋಡೋದಾದ್ರೆ ನೋಡಬಹುದು. ದಿಸ್ ಬೋರ್ಡ್ ಇಂಪ್ರೂವ್ಸ್ ದ ಕ್ವಾಲಿಟಿ ಆಫ್ ಸ್ಟೀಲ್ ಬೈ ಪ್ರೊವೈಡಿಂಗ್ ಫ್ರೆಶ್ ಬೋರ್ಡ್ ಲೈನಿಂಗ್ ವೆನ್ ಎವರ್ ಟ್ರೆಂಡಿಶ್ ಇಸ್ ಚೇಂಜ್ಡ್. ಸೊ ಇದು ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಬಳಸುವಂತ ಪ್ರಾಡಕ್ಟ್ ಗಳಂತ ನಾವು ತಿಳ್ಕೊಳ್ಬಹುದು ಇದರ ಕೆಲವೊಂದು ಪ್ರಾಡಕ್ಟ್ಸ್ ಗಳನ್ನ ಅಬ್ಸರ್ವ್ ಮಾಡಿದಾಗ. ಸೊ ನೀವು ಈ ಕಂಪನಿಯನ್ನ ಸ್ಟಡಿ ಮಾಡಬಹುದು. ತುಂಬಾ ಪಾಸಿಟಿವ್ ಪಾಯಿಂಟ್ಸ್ ನಮ್ಗೆ ಕಂಡು ನೋಡ್ಲಿಕ್ಕೆ ಸಿಗ್ತಾ ಇದೆ ಈ ಸ್ಟಾಕ್ ಅಲ್ಲಿ. ತುಂಬಾ ಜನ ಎಸ್ ಇನ್ವೆಸ್ಟರ್ಸ್ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ, ಹಾಗಂತ ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನಾವು ಇನ್ವೆಸ್ಟ್ ಮಾಡಬಹುದು. ಬಟ್ ಕಂಪನಿಯನ್ನ ಸ್ಟಡಿ ಮಾಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಸ್ಟಡಿ ಮಾಡಬೇಕು, ಅದ್ರ ನಂತರ ನಾವು ಮುಂದೆ ಪರ್ಫಾರ್ಮ್ ಮಾಡಬಹುದು, ಒಳ್ಳೆ ರಿಟರ್ನ್ಸ್ ಇನ್ನು ಕೊಡಬಹುದು ಅಂತ ಅನ್ಸಿದ್ರೆ ಅಂತ ಸಮಯದಲ್ಲಿ ನಾವು ಡಿಸಿಷನ್ ಅನ್ನ ತಗೊಳ್ಳೋದ್ರಿಂದ ಒಳ್ಳೆ ಲಾಭವನ್ನು ಕೂಡ ಗಳಿಸಬಹುದು. ಹಾಗೆ ಈ ಸ್ಟಾಕ್ ಈಗಾಗಲೇ ಗೊತ್ತಿರೋ ಹಾಗೆ ಈಗಲೂ ಕೂಡ ಅರೌಂಡ್ 20% ಡೌನ್ ಇದೆ. ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ 20% ಅಪ್ ಆಗ್ಬೋದು ಅಥವಾ ಇನ್ನು 30% ಡೌನ್ ಕೂಡ ಆಗ್ಬೋದು. ಎರಡು ರೀತಿಯ ಚಾನ್ಸಸ್ ಇರುತ್ತೆ. ಆ ರಿಸ್ಕ್ ರಿವಾರ್ಡ್ ರೇಷಿಯೋನ ಅರ್ಥ ಮಾಡಿಕೊಂಡು ನೀವು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಸರಿ ಗೆಳೆಯರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.